ರುಚಿ ನೋಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ ಮೇಡಂ ನೀವು ಒಂದು ಹೇಳಿ ಅಲ್ಲಿ ಹೇಳ್ದಂಗೆ ಹೆಂಗೆ ಯಾರೇ ಬರ್ತಾರೆ ಏನ್ ಸ್ಪೆಷಲ್ ಇದೆ ಮೇಡಂ ಈ ಹೆಸರೇ ಒಂದ ತರ ಬೀಗರ ಮನೆ ಅಂತ ಇದೆ ಏನು ಹೇಳಕ್ಕೆ ಬಯಸ್ತೀರಾ ಈ ಹೆಸರಿಗೆ ಸ್ಪೆಷಲ್ ಅಂದ್ರೆ ಎಲ್ಲ ಸ್ಪೆಷಲ್ ಮಾಮೂಲಿ ಬೀಗರ ಊಟ ಬೀಗರ ಮನೆ ಊಟದಲ್ಲಿ ಏನೇನು ಇರುತ್ತೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದೆಲ್ಲ ಟೇಸ್ಟ್ ಆಗಿರುತ್ತೆ ಮುಟ್ಟ ಅವರು ಅಂತ ಅವರು ನಮಗೆ ಬ್ರೀಫಿಂಗ್ ಅಂತ ಕೊಡ್ತಾ ಇದ್ದರು ಇವತ್ತು ಮುಟ್ಟ ಏನು ಇವತ್ತು ಕರ್ನಾಟಕದಲ್ಲಿ ಆದಿತ್ಯ ಹೆಸರಾಗಿದೆ ಅದೇ ರೀತಿ ಖಂಡಿತವಾಗ್ಲೂ ಒಳ್ಳೆ ರುಚಿಕರವಾದಂತ ಊಟವನ್ನು ಕೊಟ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರು ನಗರಕ್ಕೆ ಒಂದು ಉತ್ತಮವಾದಂತ ರುಚಿಯಾದಂತ ಆಹಾರವನ್ನು ಕೊಡುವಂತ ಮುಖಾಂತರ ಈ ಒಂದು ಬಡಾವಣೆಯಲ್ಲಿ ಯಶಸ್ವಿ ಆಗುತ್ತೆ ಈ ಹೋಟೆಲ್ ಅಂತ ಹೇಳಕ್ಕೆ ನಿಮಗೆ ಸಂತೋಷ ಆಗುತ್ತೆ ಮತ್ತೆ ಏನು ಅವರು ಕಂಡ ತಂದಿದ್ದಾರೆ ಎಂದರೆ ನಿಜವಾಗ್ಲೂ ನಾವು ಕಂಡಂತ ಈ ಒಂದು ಇದರೊಳಗೆ ಅವರು ಕಂಡ ತಂದಂತ ಸೋದರ ರೀತಿಯಲ್ಲಿ ಇವತ್ತು ಇಂಥ ಕೆಲಸವನ್ನು ಮಾಡಿಕೊಡುತ್ತಾರೆ ಅವರಿಬ್ಬರಿಗೂ ನಮ್ಮ होटल उद्घाटन आगे ऐन बैस्ती सर अदे फस्टु डिजिटल नंबर वन आगे होटल बिजनेस स्टार्ट बैस्ती है भाला कष्ट ओपन आगे इन हेच्चे आयुषे इन एड ओट ओपन नमेंगे वे मन कष्ट नमू हेल्प बेरे यारे कष्ट बंद तुम चेना तक हेल्प एड ओपन आगे ओटल ओपन सरउंडिंगल फस्ट टाइम ओटल ओपन आम इटे सर मंड्या स्टैल अदी मन ऊट हल स्टैल सर हल स्टैल ट्रेंड ट्रेंड आगे हल काल राजमान बीग मन ऊट के आसरी सारे वाले गुण इतने आदिशक्ति आदिशक्ति है ನೈಂಡಳ್ಳಿಯಲ್ಲಿ ಒಂದು ಹೋಟೆಲ್ ಉದ್ಘಾಟನೆ ಆಗಿದೆ ಬೀಗರ ಮನೆ ಬೀಗರ ಮನೆ ಇದು ಹೆಸರೇ ಒಂದರ ವಿಭಿನ್ನವಾಗಿದೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಆದಿ ಅವರಿಗೆ ನನ್ನ ಆತ್ಮೀಯ ಸ್ನೇಹಿತ ಆದಿ ಹಾಗೂ ಅಮರ್ ಅವರು ಒಂದು ಇವತ್ತು ಒಂದು ಒಳ್ಳೆಯ ರೆಸ್ಟೋರೆಂಟ್ ಅನ್ನು ಮಾಡಿದ್ದಾರೆ ಅದರ ಜೊತೆಗೆ ಒಂದು ಕಾಫಿ ಕಟ್ಟೆ ಅಂತ ಮಾಡಿದ್ದಾರೆ ನಾನು ಸಹ ಬೆಂಗಳೂರು ಮಹಾನಗರದ ಹೋಟೆಲ್ ಉದ್ಯಮದ ಗೌರವಾಧ್ಯಕ್ಷನಾಗಿ ಇವತ್ತು ನನ್ನನ್ನು ಒಬ್ಬ ಸ್ನೇಹಿತನಾಗಿ ಇಲ್ಲಿ ಆಹ್ವಾನ ಮಾಡಿದ್ದಾರೆ ಹೋಟೆಲ್ ಉದ್ಯಮ ಬಹಳ ಕಷ್ಟದಲ್ಲಿದೆ ಯಾಕಂದ್ರೆ ಈಗಾಗಲೇ ಸುಮಾರು ಶೇಕಡ 75 ರಷ್ಟು ಹೋಟೆಲ್ಗಳು ಇನ್ನು ಓಪನ್ ಆಗಿಲ್ಲ ಅದರಲ್ಲೂ ಸಹ ಇಂತ ಒಂದು ಸಂದರ್ಭದಲ್ಲಿ ಕೊರೋನಾ ಇದ್ರೂ ಸಹ ಅಂತ ಮೊದಲ ಬಾರಿಗೆ ಪ್ರಯತ್ನವನ್ನು ಮಾಡಿದ್ದಾರೆ ಆದಿ ಅವರು ಈ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗಬೇಕು ಅಂತ ನನ್ನ ಒಂದು ಮನದಾಳದ ಒಂದು ಆಶೀರ್ವಾದ ಅವರಿಗೆ ಯಶಸ್ವಿ ಒಬ್ಬ ಉದ್ಯಮಿ ಆಗಬೇಕು ಯಾಕಂದ್ರೆ ಈಗಾಗಲೇ ಡಿಜಿಟಲ್ ಉದ್ಯಮದಲ್ಲಿ ಯಶಸ್ವಿ ಉದ್ಯಮಿ ಆಗಿದ್ದಾರೆ ಅದೇ ರೀತಿ ಹೊಸ ಉದ್ಯಮಕ್ಕೆ ಬಂದಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಒಂದು ಒಳ್ಳೆಯ ನಾಟಿ ಸ್ಟೈಲ್ದ ಒಂದು ಬೀಗರ ಮನೆ ಊಟ ಮಾಡೋಣ ಅಂತ ಒಂದು ರೆಸ್ಟೋರೆಂಟ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಅವರು ಯಶಸ್ವಿ ಆಗಬೇಕು ಒಂದು ಒಳ್ಳೆಯ ಉದ್ಯಮಿ ಆಗಿ ಹೊರಹೊಮ್ಮಬೇಕು ಅಂತ ನಾನು ಈ ಮೂಲಕ ಅವರಿಗೆ ಆ ದೇವರಲ್ಲಿ ಆಶಿಸ್ತಾ ಇದ್ದೇನೆ